ಹಲೋ ಗೈಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅಂಡ್ ಗೈಸ್ ಇವತ್ತಿನ ವಿಡದಲ್ಲಿ ನಿಮಗೆ ಮೂರು ಅಪ್ಲಿಕೇಶನ್ ಬಗ್ಗೆ ಅಪ್ಡೇಟ್ ನ ಬಂದಿದ್ದೀನಿ ಹೌದು ಗೈಸ್ ಮೂರು ಅಪ್ಲಿಕೇಶನ್ ಬಗ್ಗೆ ಯಾವ ಅಪ್ಲಿಕೇಶನ್ ಬಗ್ಗೆ ಅಪ್ಡೇಟ್ನ ತಗೊಂಬಂದಿದ್ದೀನಿ ಅದನ್ನ ತಿಳ್ಕೊಬೇಕು ಅಂತ ಇದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂಡ್ ಇನ್ನೊಂದು ಮಾತನಾ ಇಷ್ಟಪಡ್ತೀನಿ ಇದರಲ್ಲಿ ಇವತ್ತಿನ ವಿಡಿಯೋದಲ್ಲಿ ಮೂರು ಅಪ್ಲಿಕೇಶನ್ ತಿಳಿಸ್ತೀನಿ ಮೂರು ಅಪ್ಲಿಕೇಶನ್ ನೀವು ಜಾಯಿನ್ ಮಾಡ್ಬೋದು ಮೇ ಬಿ ಇಲ್ಲಾಂದ್ರೆ ಅಟ್ ಲೀಸ್ಟ್ ಒಂದು ಅಪ್ಲಿಕೇಶನ್ ಅಂತೂ ನೀವು ಗ್ಯಾರಂಟಿಡ್ ಜಾಯಿನ್ ಮಾಡ್ಕೊಬಹುದು ಇವಾಗ್ಲೂ ಕೂಡ ಟೈಮ್ ಇದೆ ಸೊ ಯಾವ ಅಪ್ಲಿಕೇಶನ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮೊದಲು ವಿಡಿಯೋ ಎಷ್ಟ ಆಯಿತು ಅಂದ್ರೆ ವೀಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಅದ್ರ ತೆಗಿ ಯಾವುದೇ ಒಂದು ಅಪ್ಲಿಕೇಶನ್ ಅಪ್ಡೇಟ್ ಏನಾದರೂ ಮಿಸ್ ಆಗಿತ್ತು ಅಂದರೆ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಡ್ತೀನಿ ನಿಮಗೆ ಮಾಹಿತಿನ ಕೊಡ್ತೀನಿ ಗೈಸ್ ಇವಾಗ ಫಸ್ಟ್ ಗೆ ನಾವು ಮಾತಾಡೋಣ ಒಂದು ಅಪ್ಲಿಕೇಶನ್ ಬಗ್ಗೆ ಅದು ವಾವ್ ಅರ್ನ್ ಹೌದು ಗೈಸ್ ಅರ್ನ್ ಅಪ್ಲಿಕೇಶನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಹಾಗಾದ್ರೆ ಕಮೆಂಟ್ ನಲ್ಲಿ ಯಾರೋ ಕೇಳಿದ್ರು ಕೂಡ ವಾವ್ ಅರ್ನ್ ಅಪ್ಲಿಕೇಶನ್ ನ ಕೊಡಿ ಅನ್ನೋದು ನೋಡಿ ಗೈಸ್ ವಾವರ್ನದೇನಿದೆ ಮೈನಿಂಗ್ ಇವಾಗಲೂ ನಡೀತಾ ಇದೆ ಬಟ್ ನಂದ್ರಲ್ಲಿ ಒಂದು ಪ್ರಾಬ್ಲಮ್ ಆಗ್ತಾ ಇದ್ದ ಏನಂದ್ರೆ ವಾವರ್ನ ಅಪ್ಲಿಕೇಶನ್ ಓಪನ್ ಮಾಡಿ ಇಲ್ಲಿಂದ ನಾನು ಏನು ಮೈನಿಂಗ್ ನಡಿತಾ ಇತ್ತು ಅಲ್ಲಿಗೆ ಬಂದು ವ್ಯಾಲೆಟ್ ನ ಕನೆಕ್ಟ್ ಮಾಡಕ್ ನೋಡಿದ್ರೆ ಒಂದು ಎರರ್ ಏನ ಎರಡು ನನಗೆ ನೋಡೋದಕ್ಕೆ ಸಿಗ್ತಾ ಇದೆ ಮೇ ಬಿ ನೀವು ಚೆಕ್ ಮಾಡೋರು ನಿಮಗೂ ಕೂಡ ಇದೇ ರೀತಿ ಎರರ್ ನೋಡೋದಕ್ಕೆ ಸಿಗಬಹುದು ಐ ಡೋಂಟ್ ನೋ ಯಾಕಂದ್ರೆ ತುಂಬಾ ಇಲ್ಲಿಂದ ಏನಾಗ್ತದೆ ಕನೆಕ್ಟ್ ಆಗ್ತಾ ಇದೆ ಬಟ್ ನಾನು ಇಲ್ಲಿಂದ ವ್ಯಾಲೆಟ್ ಕನೆಕ್ಟ್ ಮಾಡಕ್ ಹೋದ್ರಿಂದ ಕಾಣಿಸ್ತಿರಬಹುದು ವ್ಯಾಲೆಟ್ ನ ಕನೆಕ್ಟ್ ಮಾಡಕ್ ಕೊಟ್ಟೆ ಅಂಡ್ ಇಲ್ಲಿಂದ ಇದು ತಿರುಗ್ತಾ ಇದೆ ಇವಾಗ ಕಾಣಿಸ್ತಿರ್ಬೋದು ಲಿಂಕ್ ಟೈಮ್ ಔಟ್ ನಾನು ವ್ಯಾಲೆಟ್ ಇಲ್ಲಿಂದ ಕನೆಕ್ಟ್ ಆಗ್ತಾ ಇಲ್ಲ ಇವೆನ್ ನನ್ನಿಂದ ಬಿ ಎಸ್ ಸಿ ಕೂಡ ಟ್ರೈ ಮಾಡಿ ನೋಡಿದೆ ಯಾಕಂದ್ರೆ ಸೊಲ್ಯೂಷನ್ ಅಂದ್ರೆ ಹೇಳ್ಬೇಕು ಅಂದ್ರೆ ಇಲ್ಲಿಂದ ಬಿ ಎಸ್ ಸಿ ಹೇಳ್ತಾ ಇದ್ರು ಬಿ ಎಸ್ ಸಿ ನಲ್ಲಿ ಕನೆಕ್ಟ್ ಆಗುತ್ತೆ ಅಂತ ಬಟ್ ಇಲ್ಲಿಂದ ಕಾಣಿಸ್ತಿರ್ಬೋದು ಬಿ ಎಸ್ ಸಿ ನಲ್ಲಿ ಕನೆಕ್ಟ್ ಮಾಡಿದ್ರು ಕೂಡ ಸೇಮ್ ಪ್ರಾಬ್ಲಮ್ ನನಗೆ ನೋಡೋದಕ್ಕೆ ಸಿಗ್ತಾ ಇದೆ ಲಿಂಕ್ ಟೈಮ್ ಔಟ್ ಇವೆನ್ ನನ್ನ ಅಪ್ಲಿಕೇಶನ್ ಅನ್ ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡಿನೂ ನೋಡಿದೆ ಮತ್ತೆ ವ್ಯಾಲೆಟ್ ನ ರೀಸ್ಟೋರ್ ಮಾಡಿನೂ ನೋಡಿದೆ ಎಲ್ಲ ಮಾಡಿ ನೋಡಿದೆ ಬಟ್ ಆದ್ರೂ ಕೂಡ ಇಲ್ಲಿಂದ ಯಾವುದೇ ರೀತಿಯಂತ ಉಪಯೋಗ ಆಗ್ತಾ ಇಲ್ಲ ಇನ್ನು ಇದಕ್ಕಿರೋ ಸೊಲ್ಯೂಷನ್ ಏನು ಅಂದ್ರೆ ಐ ಥಿಂಕ್ ಮೇ ಬಿ ಒಂದೇ ಸೊಲ್ಯೂಷನ್ ಇರೋದು ಅದೇನು ಹೊಸ ಅಕೌಂಟ್ ನ ಕ್ರಿಯೇಟ್ ಮಾಡಿ ಅದರಿಂದ ಕನೆಕ್ಟ್ ಮಾಡಿ ಟ್ರೈ ಮಾಡ್ಬೋದು ಇದೇ ರೀತಿ ಎರರ್ ಬರ್ತಾ ಇದೆ ಅಂದ್ರೆ ನೀವ್ ಏನ್ಬಿಡಬಹುದು ಹೊಸ ವ್ಯಾಲೆಟ್ ನಲ್ಲಿ ಟ್ರೈ ಮಾಡಿ ನೋಡ್ಬೋದು ನಾನು ಇದುವರೆಗೂ ಟ್ರೈ ಮಾಡಿಲ್ಲ ನೀವು ಟ್ರೈ ಮಾಡಿ ನೋಡ್ತೀರಾ ಅಂದ್ರೆ ಟ್ರೈ ಮಾಡಿ ಏನ್ಬಿಡೋದು ನೋಡಬಹುದು ಇದ್ರದ್ದು ಕೂಡ ಅರ್ನಿಂಗ್ ಲಿಂಕ್ ನಿಮಗೆ ಬೇಕು ಅಂತ ಇದ್ರೆ ಅಪ್ಲಿಕೇಶನ್ ಅಂಡ್ ಮೈನಿಂಗ್ ಲಿಂಕ್ ಏನಿದೆ ಎರಡು ಕೂಡ ಏನ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಈಸಾಗಿ ಮಾಡೋದು ವಿಸಿಟ್ ಮಾಡಬಹುದು ಫಸ್ಟ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕು ಅಂಡ್ ಇದ್ರಲ್ಲಿ ಯಾವ ರೀತಿ ಟ್ರಸ್ಟ್ ವ್ಯಾಲೆಟ್ ನಲ್ಲಿ ಅಕೌಂಟ್ ನ ಕ್ರಿಯೇಟ್ ಮಾಡ್ತೀರಾ ಅದೇ ರೀತಿ ಅಕೌಂಟ್ ನ ಕ್ರಿಯೇಟ್ ಮಾಡಬೇಕು ಅದಾಗಿದ ನಂತರ ನೀವು ಇಲ್ಲಿಂದ ಏನು ಆ ಒಂದು ಲಿಂಕ್ ಕಾಪಿ ಪೇಸ್ಟ್ ಮಾಡಬಹುದು ಮಾಡ್ಕೊಂಡು ಇಲ್ಲಿಂದ ಏನು ಇಲ್ಲಿಂದರ್ನಿಂಗ್ ಅಂದ್ರೆ ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ ಇದ್ರೆ ವಾವ್ ಅರ್ನಿಂಗ್ ಲಿಂಕ್ ಏನಿದೆ ಅದು ಓನ್ಲಿ ವಾವ್ ಅರ್ನ್ ವ್ಯಾಲೆಟ್ ನಲ್ಲಿ ಮಾತ್ರ ವರ್ಕ್ ಆಗುತ್ತೆ ಬೇರೆ ಯಾವುದೇ ವ್ಯಾಲೆಟ್ ನಲ್ಲಿ ವರ್ಕ್ ಆಗಲ್ಲ ನಾನು ಆಲ್ರೆಡಿ ಟ್ರೈ ಮಾಡಿ ನೋಡಿದೀನಿ ಫಸ್ಟ್ ಅಪ್ಲಿಕೇಶನ್ ಅಪ್ಡೇಟ್ ಅಂಡ್ ಇವಾಗ ತಿಳ್ಕೊಳ್ಳೋಣ ಎರಡನೇ ಅಪ್ಲಿಕೇಶನ್ ಅಪ್ಡೇಟ್ ಅದು ಯಾವುದು ಅಂದ್ರೆ ಎನ್ ವೈಎಕ್ಸ್ ಎನ್ ವೈ ಎಕ್ಸ್ ಅಪ್ಡೇಟ್ ಕೂಡ ಅಪ್ಡೇಟ್ ನ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಅಪ್ಡೇಟ್ ಅಂತ ಹೇಳೋದಕ್ಕೆ ಇದ್ರಲ್ಲಿ ಯಾವುದೇ ರೀತಿಯಂತ ಅಪ್ಡೇಟ್ ಇದುವರೆಗೂ ಬಂದಿಲ್ಲ ಅದ್ ವೈಸ್ಟ್ ಸಿಂಪಲ್ ಆಗಿ ನಿಮಗೆ ಅಪ್ಲಿಕೇಶನ್ ಓಪನ್ ಮಾಡಿ ತೋರಿಸ್ತೀನಿ ಕಾಣಿಸಿರ್ಬೋದು ಮೈ ಪೇಜ್ ಬಂದ್ರೆ ನನ್ನ ಪೇಜ್ ಇಲ್ಲಿಂದ ಇದೆ ಅಂಡ್ ನಿಮ್ಮ ವ್ಯಾಲೆಟ್ ಅದು ಏನಿದೆ ಇಲ್ಲಿಂದ ಮೇಲ್ಗಡೆ ವ್ಯಾಲೆಟ್ ಆಪ್ಷನ್ ಕ್ಲಿಕ್ ಮಾಡಿ ಶೋ ಮಾಡುತ್ತೆ ಇದ್ರಲ್ಲಿ ಬೋನಸ್ ಬೋನಸ್ ಅರ್ನಿಂಗ್ ಆಗ್ತಾ ಇತ್ತು ಅಂದ್ರೆ ಜಸ್ಟ್ ಸೈನ್ ಅಪ್ ಬೋನಸ್ ಅದು ಇದು ಅಲ್ಲಿಂದ ಕಾಣಿಸ್ಬೋದು ಬೋನಸ್ ಇನ್ ಬೋನಸ್ ಇನ್ ಇಲ್ಲಿಂದ ಕಾಣಿಸ್ಬಹುದು ಇದು ಆರು ಹದಿಮೂರು ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ಮೂರು ಅಂದ್ರೆ ಹದಿಮೂರನೇ ತಾರೀಕು ಆರನೇ ತಿಂಗಳಿಗೆ ಇದು ಬೋನಸ್ ರಿಸೀವ್ ಆಗೋದೇನಾಗಿದೆ ಸ್ಟಾಪ್ ಆಗಿದೆ ಮೇ ಬಿ ಇವಾಗಲೂ ಕೊಡ್ತಾ ಇರಬಹುದು ಐ ಡೋಂಟ್ ನೋ ಈ ಆರನೇ ತಿಂಗಳು ಹದಿಮೂರನೇ ತಾರೀಕು ನಂತರ ನನಗೆ ಯಾವುದೇ ರೀತಿಯಂತ ಬೋನಸ್ ಏನಾಗಿಲ್ಲ ರಿಸೀವ್ ಆಗಿಲ್ಲ ಬಟ್ ನೀವು ಟ್ರೈ ಮಾಡ್ತೀರಾ ಅಂದ್ರೆ ಟ್ರೈ ಮಾಡಿ ನೋಡ್ಬೋದು ಯಾಕಂದ್ರೆ ಇದರದ್ದು ಇವಾಗ ವಿಡ್ರಾಲ್ ರಿಲೇಟೆಡ್ ಅಪ್ಡೇಟ್ ಅದು ಇದು ಏನು ಕೂಡ ಬಂದಿಲ್ಲ ಇದು ಏನಿದೆ ಈ ಒಂದು ಬೋನಸ್ ಕಾಯಿನ್ ಇದು ಎಕ್ಸ್ ಕ್ವಾಯಿನ್ ಕನ್ವರ್ಟ್ ಆಗುತ್ತೆ ಕನ್ವರ್ಟ್ ಆಗಿದ ನಂತರ ನಾವು ಇಲ್ಲಿಂದ ವಿಡ್ರಾಲ್ ಮಾಡೋದಕ್ಕೆ ಸಾಧ್ಯ ಬಟ್ ಇಲ್ಲಿ ಕಾಣಿಸಿರ್ಬೋದು ಇದುವರೆಗೂ ಇದೇನಿದೆ ಬೋನಸ್ ಕ್ವಾಯಿನ್ ನಲ್ಲಿ ಇದೆ ಕನ್ವರ್ಟ್ ಮಾಡೋದಾಗ್ಲಿ ಕನ್ವರ್ಟ್ ಆಗೋದಾಗ್ಲಿ ಏನು ಕೂಡ ಅಪ್ಡೇಟ್ ಏನಾಗಿಲ್ಲ ಬಂದಿಲ್ಲ ಇವನ್ ನೀವು ಪ್ಲೇಸ್ಟೋರ್ ನಲ್ಲಿ ಹೋಗಿ ಚೆಕ್ ಮಾಡಿದ್ರು ಕೂಡ ನಿಮಗೆ ಅಲ್ಲೂ ಕೂಡ ಯಾವುದೇ ರೀತಿಯಿಂದ ಅಪ್ಡೇಟ್ ಏನಾಗಲ್ಲ ನೋಡೋದಕ್ಕೆ ಸಿಗಲ್ಲ ಸೊ ಸಿದ್ಧ ಇವಾಗ ಎರಡು ಅಪ್ಲಿಕೇಶನ್ ಇವಾಗ ಬನ್ನಿ ಮಾತಾಡೋಣ ಮೂರನೇ ಅಪ್ಲಿಕೇಶನ್ ಯಾವುದು ಅನ್ನೋದು ಮೂರನೇ ಅಪ್ಲಿಕೇಶನ್ ಇಲ್ಲ ಬರ್ತಾ ಇದೆ ರಿಪಬ್ಲಿಕ್ ಹೌದು ರಿಪಬ್ಲಿಕ್ ಇದ್ರದ್ದು ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡಿದ್ದೆ ಕೂಡ ನಾನು ನೀವು ಜಾಯಿನ್ ಮಾಡಬಹುದು ಯಾವ ರೀತಿ ಅರ್ನಿಂಗ್ ನಾ ಮಾಡಬೇಕು ಅನ್ನೋದು ಆಲ್ರೆಡಿ ಹೇಳಿದ್ದೆ ಕೂಡ ನಾನು ವಿಡಿಯೋ ಮಾಡಿದ್ದೇ ಲೇಟ್ ಆಗಿದೆ ಬಟ್ ಆದ್ರೂ ಕೂಡ ಯಾರ್ಯಾರು ಜಾಯ್ನ್ ಆಗಿದ್ರು ಅವ್ರದ್ದು ಐ ತಿಂಕ್ ಇಲ್ಲಿಂದ ಒಂದು ಇಷ್ಟು ಎಕ್ಸ್ ಪಿ ಕಲೆಕ್ಟ್ ಆಗಿರ್ಬೋದು ಡೈಲಿ ಕಲೆಕ್ಟ್ ಮಾಡ್ತಾರೆ ಅಂದರೆ ಡೈಲಿ ಯಾರು ಕಲೆಕ್ಟ್ ಮಾಡಲ್ಲ ಒಂದ್ಸಲ ಓಪನ್ ಮಾಡಿ ಇವತ್ತಿಗೆ ಅಪ್ಲಿಕೇಶನ್ ಮರ್ತೋಗಿದ್ದಾರೆ ಅವರ ಬಗ್ಗೆ ಏನು ಕೂಡ ಹೇಳೋಕ್ಕಾಗಲ್ಲ ಇದರಲ್ಲಿ ಒಂದು ಅಪ್ಡೇಟ್ ಇದೆ ಅದನ್ನು ತಿಳಿಸ್ತೀನಿ ನೀವು ಪ್ಲೇಸ್ಟೋರಿಂದ ಅಪ್ಲಿಕೇಶನ್ ಅಪ್ಡೇಟ್ ಮಾಡಿಲ್ಲ ಅಂದರೆ ಪ್ಲೇಸ್ಟೋರಿಂದ ಇಂದ ಫಸ್ಟ್ ಆಫ್ ಆಲ್ ಅಪ್ಲಿಕೇಶನ್ ನೋಡಿ ಅಪ್ಡೇಟ್ ಮಾಡ್ಕೊಳ್ಳಿ ಅದಾಗಿದ್ದ ನಂತರ ಇಲ್ಲಿಂದ ನಿಮಗೆ ಎಕ್ಸ್ ಪಿ ಮೊದಲು ಬರೆ ಎಕ್ಸ್ ಪಿ ಇತ್ತು ಇವಾಗಲಿ ಈ ಕಡೆಯಿಂದ ಆರ್ ಪೆ ಕೂಡ ಸಿಗುತ್ತೆ ನಂದ್ರಲ್ಲಿ ಇವಾಗ ಸೆವೆಂಟಿ ಆರ್ ಪಿ ಕೆ ಇದೆ ಯಾಕಂದ್ರೆ ನಿಮ್ದು ಫೈವ್ ಹಂಡ್ರೆಡ್ ಎಕ್ಸ್ ಗಿಂತ ಜಾಸ್ತಿ ಇತ್ತು ಅಂದರೆ ಡೈಲಿ ಆಕ್ಟಿವಿಟಿ ಬೋನಸ್ ಏನಾಗುತ್ತೆ ನಿಮಗೆ ರಿಸೀವ್ ಆಗುತ್ತೆ ಅದರಿಂದ ಕಾಣಿಸೋದು ನನಗೆ ತ್ರೀ ಪಾಯಿಂಟ್ ಟ್ವೆಂಟಿ ಆರ್ ಪಿ ರಿಸೀವ್ ಆಗಿದೆ ತ್ರೀ ಪಾಯಿಂಟ್ ಟು ಆರ್ ಪಿ ಕೆ ತ್ರೀ ಪಾಯಿಂಟ್ ಟ್ವೆಂಟಿ ಏಟ್ ಆರ್ ಪಿಕೆ ಕೆ ಅದರ ತ್ರೀ ಪಾಯಿಂಟ್ ಇಲೆವೆನ್ ಈ ರೀತಿಯಾಗಿರೋದ್ರಿಂದ ಆರ್ ಪಿಕೆ ಟೋಕನ್ ಏನಾಗುತ್ತೆ ಡೈಲಿ ಡೈಲಿ ರಿಸೀವ್ ಆಗುತ್ತೆ ಡಿಪೆಂಡ್ ಆಗುತ್ತೆ ನೀವು ಎಷ್ಟು ಆಕ್ಟಿವ್ ಇದೀರ ಅಂದ್ರೆ ಆಕ್ಟಿವಿಟಿ ಅಂದ್ರೆ ಏನೂ ಇಲ್ಲ ಇದರಲ್ಲಿ ಟಾಸ್ಕ್ ಇದೆ ಅದನ್ನ ಮಾತ್ರ ಮಾಡ್ಕೊಳ್ಳಿ ಜಸ್ಟ್ ಲೈಕ್ ಡೈಲಿ ಇದು ಎಕ್ಸ್ಪಿ ಕಲೆಕ್ಟ್ ಮಾಡೋದು ಅಂದ್ರೆ ಡೈಲಿ ಚೆಕ್ ಇನ್ ಅದ್ಬಿಟ್ರಿಂದ ಏನು ಐದು ಫೋಟೋಸ್ ಅದು ಇದು ಲೈಕ್ ಮಾಡೋದೇನಿದೆ ಅದನ್ನ ನೀವು ಇಲ್ಲಿಂದ ಮಾಡಬಹುದು ಈ ರೀತಿಯಾಗಿ ಎರಡು ಅದಾಗಿ ನಂತರ ಇದರಲ್ಲಿ ಲೈಕ್ ಆಪ್ಷನ್ ಇಲ್ಲ ಐ ಡೋಂಟ್ ನೋ ಇದರಲ್ಲೂ ಕೂಡ ಇಲ್ಲ ಇದ್ರಲ್ಲಿ ಶೋ ಮಾಡ್ತಾ ಇದೆ ಓಕೆ ಇದನ್ನ ಲೈಕ್ ಮಾಡ್ತೀನಿ ಯಾವ್ದ್ರ ಲೈಕ್ ಆಪ್ಷನ್ ಇಲ್ಲ ಅದನ್ನ ನಾವೇನು ಮಾಡೋಣ ಬಿಡೋಣ ಯಾವ್ದ್ರ ಲೈಕ್ ಆಪ್ಷನ್ ಇದೆ ಅದನ್ನ ಮಾತ್ರ ಏನು ಚೆಕ್ ಚೆಕ್ಔಟ್ ಮಾಡೋಣ ಬಿಕಾಸ್ ಯಾಕಂದ್ರೆ ನಮಗೆ ಲೈಕ್ ಆಪ್ಷನ್ ಬೇಕೇ ಬೇಕು ನಾವು ಐದು ಲೈಕ್ ನ ಮಿನಿಮಮ್ ಮಾಡಬೇಕು ಅಂಡ್ ಇಲ್ಲ ಕಾಣಿಸ್ಬೋದು ಮೇಲ್ಗಡೆಯಿಂದ ನನಗೆ ನೋಟಿಫಿಕೇಶನ್ ಕೂಡ ಬಂತು ಅಂಡ್ ಇವಾಗಲಿಂದ ಚೆಕ್ ಮಾಡಿದ್ರೆ ನನ್ನ ಏನಾಯ್ತು ಇಲ್ಲಿಂದ ಐದು ಎಕ್ಸ್ಪಿ ಪಿ ಆಯ್ತು ರಿಸೀವ್ ಕೂಡ ಆಯ್ತು ಈ ರೀತಿಯಾಗಿ ರೀತಿ ಮಾಡಬಹುದು ಇಲ್ಲಿಂದ ನ ಮಾಡಬಹುದು ಅಂಡ್ ಅದ್ರ ಬದಲಿಗೆ ನಿಮಗೇನಾಯಿತು ಇಲ್ಲಿಂದ ಕಾಣಿಸ್ತಿರಬಹುದು ಕೂಡ ನನಗೆ ರಿಸೀವ್ ಆಯ್ತು ಯು ಹ್ಯಾವ್ ಅರ್ಡ್ ಫೈವ್ ಪಾಯಿಂಟ್ ಫೈವ್ ಎಕ್ಸ್ ಪಿ ವಿಚ್ ಇಸ್ ಇನ್ಕ್ಲೂಡೆಡ್ ಜೀರೋ ಪಾಯಿಂಟ್ ಫೈವ್ ಎಸ್ ಪಿ ಲೈಕ್ ಆನ್ ರಿಪಬ್ಲಿಕ್ ಇಂದ ಟ್ವೆಂಟಿ ಫೋರ್ ಅವರ್ಸ್ ಇಂದ ಕಾಣಿಸಬಹುದು ಎಂ ಇವಾಗ ನೈನ್ ಫಿಫ್ಟೀನ್ ಆಯ್ತು ಮಾಡಬಹುದು ಇದ್ರಲ್ಲಿ ಜಾಸ್ತಿ ಏನಿಲ್ಲ ಅಂಡ್ ಎಸ್ ಪಿ ಎಕ್ಸ್ ಪಿ ನಿಮ್ದು ಕಾಣಿಸಬಹುದು ನೀವು ಬ್ರೋನ್ಸ್ ನಲ್ಲಿ ಇರ್ತೀರ ಅಂದ್ರೆ ನಿಮಗೆ ಟೆನ್ ಪರ್ಸೆಂಟ್ ಒಂದು ರಿವಾರ್ಡ್ ಬೋನಸ್ ರಿಸೀವ್ ಆಗುತ್ತೆ ಅಂದ್ರೆ ನಿಮ್ದು ಡೈಲಿ ನಲ್ಲಿ ಏನು ರಿಸೀವ್ ಆಗುತ್ತೆ ಅದರಲ್ಲಿ ನಿಮಗೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಸಿಗುತ್ತೆ ಅದೇ ರೀತಿ ನಲ್ಲಿ ಏನು ಸಿಗುತ್ತೆ ಅದರಲ್ಲೂ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಸಿಗುತ್ತೆ ಈ ರೀತಿಯಾಗಿ ನೀವು ಏನಬೋದು ಎಸ್ಪಿನ ಕಲೆಕ್ಟ್ ಮಾಡಬಹುದು ಇವಾಗ ಇದರಲ್ಲಿ ಅಪ್ಡೇಟ್ ಏನು ಅದನ್ನ ತಿಳಿಸ್ತೀನಿ ಹಾ ಜಾಯ್ನ್ ಆಗೋದಕ್ಕೆ ನೀವು ಇವಾಗಲೂ ಜಾಯ್ನ್ ಆಗ್ಬೋದು ಇವಾಗಲೂ ಕೂಡ ನಿಮಗೆ ಅವಕಾಶ ಇದೆ ಇವಾಗಲೂ ಕೂಡ ನೀವು ನ ಕಲೆಕ್ಟ್ ಮಾಡಬಹುದು ಅಂಡ್ ಫೈವ್ ಗಿಂತ ಜಾಸ್ತಿ ನಿಮ್ದು ಎಕ್ಸ್ ಪಿ ಆಯಿತು ಡೈಲಿ ಆರ್ ಪಿ ಕೆ ರಿವಾರ್ಡ್ ಕೂಡ ಆಯಿತು ನಿಮಗೆ ಕಮ್ಯುನಿಟಿ ರಿವಾರ್ಡ್ ಇದೆ ಅದು ಕೂಡ ರಿಸೀವ್ ಆಗುತ್ತೆ ಇವಾಗ ನಾನು ಇಲ್ಲಿಂದ ಅಪ್ಡೇಟ್ ಬಗ್ಗೆ ತಿಳಿಸ್ತೀನಿ ಅದೇನು ಅಂದ್ರೆ ಇಂದ ನಿಮ್ಮ ಮೈ ಪೇಜ್ ಬನ್ನಿ ಅಂಡ್ ಅಂದ್ರೆ ನಿಮ್ಮ ಪ್ರೊಫೈಲ್ ಬನ್ನಿ ಪ್ರೊಫೈಲ್ ಬಂದ್ರೆ ಮೇಲ್ಗಡೆ ನಿಮಗೆ ಕಾಣಿಸ್ಬೋದು ತ್ರೀ ಡಾಟ್ ಇದೆ ಈ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಹೊಸ ಆಪ್ಷನ್ ಬಂದಿದೆ ಪ್ಲೇಸ್ಟೋರ್ ನಿಂದ ಫಸ್ಟ್ ಗೆ ಅಪ್ಲಿಕೇಶನ್ ನೀವು ಅಪ್ಡೇಟ್ ಮಾಡ್ಬೇಕಾಗತ್ತೆ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀರಾ ಅಂದರೆ ಇಲ್ಲಿ ನೋಡೋದು ಸಿಗುತ್ತೆ ಸಿಗುತ್ತೆ ಇರೋದ್ರಿಂದ ಸೆಕ್ಯೂರಿಟಿ ಸೆಟ್ಟಿಂಗ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ನಮ್ಮ ಕತೆ ಗೂಗಲ್ ಅಥೆಂಟಿಕೇಟರ್ನ ಎನೇಬಲ್ ಮಾಡಬೇಕಾಗುತ್ತೆ ಇಲ್ಲಿಂದ ಬಂದರೆ ಮೇ ಬಿ ಇದು ನನಗೆ ಏನು ಮಾಡಕ್ಕೆ ಕೊಡೋಲ್ಲ ಇಲ್ಲಿಂದ ಕಾಣಿಸ್ಬೋದು ಇದು ರೆಕಾರ್ಡ್ ಆಗ್ತಾ ಇದೆಯಾ ಇಲ್ವಾ ನನಗೆ ಗೊತ್ತಿಲ್ಲ ಒಂದು ವೇಳೆ ರೆಕಾರ್ಡ್ ಆಗ್ತಾ ಇಲ್ಲ ಬ್ಲಾಕ್ ಸ್ಕ್ರೀನ್ ಬಂದಿದೆ ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನ ಫಾಲೋ ಮಾಡಿ ಇಲ್ಲಿಂದ ಅಥೆಂಟಿಕೇಟರ್ ಆ್ಯಪ್ ಟು ಎಫ್ ಅಂತ ಅಂದರೆ ಅದ್ರ ಮುಂದೆ ಕನ್ಫ್ಯೂಗರ್ ಅನ್ನೋ ಬಟನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಂತ ನಿಮಗೆ ಇಲ್ಲಿಂದ ಏನಾಗುತ್ತೆ ಒಂದು ಕ್ಯೂ ಆರ್ ಕೋಡ್ ಒಂದು ಸೆಕ್ ಸೀಕ್ರೆಟ್ ಕೋಡ್ ಏನಾದರೂ ರಿಸೀವ್ ಆಗುತ್ತೆ ಸೀಕ್ರೆಟ್ ಕೋಡ್ನ ಸಿಂಪಲ್ ಆಗಿ ನೀವು ಕಾಪಿ ಮಾಡ್ಕೊಬೇಕು ಕಾಪಿ ಮಾಡಿ ನಂತರ ಗೂಗಲ್ ಅಥೆಂಟಿಕೇಟ್ ಅಪ್ಲಿಕೇಶನ್ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡಿ ನಿಮ್ಮ ಹತ್ರ ಇಲ್ಲ ಅಂದ್ರೆ ನಾನು ನಿಮ್ಮ ಹತ್ರ ಇರ್ಬೋದು ಅಂತ ಏನ್ಮಾಡ್ತೀನಿ ಒಂದು ಲೆಕ್ಕ ಹಾಕಂತೀನಿ ಸೊ ಇಲ್ಲಿಂದ ನೀವು ಮಾಡ್ಬೇಕಾದ್ರದ್ದೇನು ಬನ್ನಿ ಆ ಸೀಕ್ರೆಟ್ ಕೋಡ್ನ ಏನು ಕಾಪಿ ಮಾಡಿದ್ದೀರಾ ಅದನ್ನು ನೀವು ಇಲ್ಲಿಂದ ಏನು ಮಾಡಬೇಕತ್ತೆ ಇಲ್ಲಿ ಹಾಕ್ಬೇಕು ಹೆಸರು ನಾ ಕಳಿ ರಿಪಬ್ಲಿಕ್ ಅಂತಲೂ ಹಾಕ್ಬೋದು ಏನು ಬೇಕಾದರೂ ಹಾಕ್ಬೋದು ಬಟ್ ನೆನ್ಪಿಟ್ಕೊಬೇಕಾಗತ್ತೆ ಯಾಕಂದರೆ ಇದರದ್ದು ವಿಡ್ರಾಲ್ ಅಪ್ಡೇಟ್ನ ಕೂಡ ತಿಳಿಸ್ತೀನಿ ವಿಡ್ರಾವಲ್ ಯಾವಾಗ ಬರುತ್ತೆ ಅನ್ನೋದು ಅವಾಗ ಈ ಒಂದು ಗೂಗಲ್ ಅಥೆಂಟಿಕೇಟರ್ ಕೋಡ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗೇನಾಗುತ್ತೆ ಬೇಕಾಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀನು ಇಲ್ಲಿಂದ ಇಲ್ಲಿಂದ ಕೋಡ್ನ ಕಾಪಿ ಮಾಡಿದ್ದೀನಿ ಆ್ಯಂಡ್ ಇಲ್ಲಿಂದ ಏನು ಮಾಡ್ತೀನಿ ಪೇಸ್ಟ್ ಮಾಡ್ತೀನಿ ಪೇಸ್ಟ್ ಮಾಡಿದ್ರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋದು ಏನಾಯ್ತು ಅತಂಟಿಕೇಟ್ ಸಕ್ಸಸ್ಫುಲ್ಲಿ ಸೆಟ್ ಅಪ್ ಕಂಪ್ಲೀಟ್ ಆಯ್ತು ಐದನೇ ಗೈಸ್ ಬರೋ ಜನವರಿ ಐದನೇ ತಾರೀಕಿಗಿಂತ ಮೊದಲು ಮಾಡಿ ಯಾಕಂದ್ರೆ ಈ ಅಪ್ಲಿಕೇಶನ್ ಅದು ಐದನೇ ತಾರೀಕಿಗೆ ಇನೇಬಲ್ ಆಗುತ್ತೆ ಗೈಸ್ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೆಂಡ್ ರಿಸೀವ್ ಆಪ್ಷನ್ ಇಲ್ಲ ಬಟ್ ಐದನೇ ತಾರೀಕಿಗೆ ಇದ್ರಲ್ಲಿ ನಿಮಗೆ ವಿತ್ಡ್ರಾಲ್ ಆಪ್ಷನ್ ಏನಾದ್ರೆ ಬರುತ್ತೆ ಅಂದ್ರೆ ಸೆಂಡ್ ಮಾಡೋ ಆಪ್ಷನ್ ಏನಾಗುತ್ತೆ ಬರುತ್ತೆ ಅಂಡ್ ಇನ್ನೊಂದು ಮಾತು ಈ ಪಿಗೆ ಟೋಕನ್ ಹಿಂದೆ ಬೈ ಬಿಟ್ ಕೂಕಾಯಿನ್ ಅಂಡ್ ಇನ್ನು ಕೂಡ ಒಂದು ಮೂರ್ನಾಲ್ಕು ಎಕ್ಸ್ಚೇಂಜ್ ಏನಾಗಿದೆ ಆಲ್ರೆಡಿ ಲಿಸ್ಟಿಂಗ್ ಆಗಿದೆ ಬಟ್ ಪ್ರೈಸ್ ಜಾಸ್ತಿ ಇಲ್ಲ ಯಾಕಂದ್ರೆ ಇಂಥ ಅಪ್ಲಿಕೇಶನ್ಸ್ ಇದೇ ಪ್ರಾಬ್ಲಮ್ ಲಿಸ್ಟಿಂಗ್ ಆದಾಗ್ಲಿ ನಮ್ಮ ಹತ್ರ ಟೋಕನ್ ಇತ್ತು ಸೇಲ್ ಮಾಡಕ್ಕಾಯ್ತು ಅಂದ್ರೆ ನಾವು ಒಳ್ಳೆ ಪ್ರೈಸ್ ಸಿಗುತ್ತೆ ಬಟ್ ಎನಿವೈಸ್ ನಮ್ಗೆ ಏನು ಫ್ರೀ ಆಗಿ ಅರ್ನಿಂಗ್ ಆಗ್ತಾಯಿದೆ ಏನು ಕೂಡ ಕೆಲಸ ಮಾಡಬೇಕಲ್ಲ ಜಸ್ಟ್ ಡೈಲಿ ಬನ್ನಿ ಡೈಲಿ ಚೆಕ್ ಇನ್ ಮಾಡಿ ಒಂದು ಐದು ಲೈಕ್ ಮಾಡಿ ಬಿಟ್ಬಿಡಿ ಮುಗಿತು ಯಾಕಂದ್ರೆ ದಿನಪೂರ್ತಿ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಶಾರ್ಟ್ಸ್ ಅದು ಇದು ಯೂಸ್ ಮಾಡ್ತಾ ಇರ್ತೀರಾ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಇರ್ತೀರಾ ಅಂತ ನಲ್ಲಿ ಈ ಅಪ್ಲಿಕೇಶನ್ ನ ಕೂಡ ಒಂದ್ ಸ್ವಲ್ಪ ನೀವು ಟ್ರೈ ಮಾಡಬಹುದು ಇದರಿಂದ ನಿಮಗೆ ಇನ್ಕಮ್ ಕೂಡ ಸಿಗುತ್ತೆ ಬಿಕಾಸ್ ಯಾಕಂದ್ರೆ ನಿಮಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಅದು ಇದು ನೋಡೋದ್ರಿಂದ ಏನು ಕೂಡ ಸಿಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎನಿವೈಸ್ ಈ ಅಪ್ಲಿಕೇಶನ್ ಮೂರು ಅಪ್ಲಿಕೇಶನ್ ಅಪ್ಡೇಟ್ ಇಷ್ಟೇ ಯಾಕಂದ್ರೆ ಯಾವ್ದ್ರಲ್ಲೂ ಯಾವುದೇ ರೀತಿಯಂತ ಸರಿಯಾಗಿರೋ ಅಪ್ಡೇಟ್ ಇಲ್ಲ ಅಂಡ್ ಓವರ್ನದ್ದು ನೀವು ಟ್ರೈ ಮಾಡ್ತೀರಾ ಅಂದ್ರೆ ಇವಾಗಲೂ ಟ್ರೈ ಮಾಡಬಹುದು ಹೊಸ ವ್ಯಾಲೆಟ್ ನ ಕ್ರಿಯೇಟ್ ಮಾಡ್ಕೊಂಡು ಹೊಸ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡು ಯಾಕಂದ್ರೆ ಹಳೆ ಅಕೌಂಟ್ ನನ್ನಂತೂ ಲಾಗಿನ್ ಆಗ್ತಾ ಇಲ್ಲ ನಿಮ್ದು ಲಾಗಿನ್ ಆಗ್ತಾ ಇದೆ ಅಂದ್ರೆ ನೀವು ಮೈನಿಂಗ್ ನ ಸ್ಟಾರ್ಟ್ ಮಾಡ್ಕೊಂಡು ಎನ್ಬೋದು ಮಾಡಬಹುದು ಸೊ ಸಿಗೋಣ ಇವತ್ತಿನ ಇಷ್ಟ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿದ್ರೆ ತೆಗಿ ಏನಾದರೂ ಕ್ವಶನ್ ಇದ್ರೆ ಕಮೆಂಟ್ನಲ್ಲಿ ನಲ್ಲಿ ಟೈಪ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್